ಸಬ್ಸ್ಕ್ರೈಬ್ ಮಾಡಿ ಕನ್ನಡ ನ್ಯೂಸ್ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ. ಬಿಗ್ ಬಾಸ್ ಸೀಸನ್ 5 ಈಗಾಗಲೇ ಮುಗಿದೇ ಹೋಗಿದೆ. ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಈ ಸೀಸನ್ ನ ವಿನ್ನರ್ ಆಗಿದ್ದಾರೆ. ಜನರ ಓಟನ್ನ ಪರಿಗಣನೆ ಮಾಡಿ ಚಂದನ್ ಶೆಟ್ಟಿ ಅವರನ್ನ ವಿನ್ ಮಾಡಿರೋದ್ರಿಂದ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಗೌರವ ಹೆಚ್ಚಾಗಿದೆ ಹಾಗೂ ಅವರಿಗೆ ಓಟ್ ಮಾಡಿದ ಲಕ್ಷಾಂತರ ಜನರಿಗೂ ಕೂಡ ತುಂಬಾ ಖುಷಿಯಾಗಿದೆ. ಚಂದನ್ ಶೆಟ್ಟಿ ಅವರ ಪ್ರತಿಭೆಗೆ ಮೆಚ್ಚಿ ಕನ್ನಡಿಗರು ಅವರ ಅರ್ಹತೆಗೆ ಸರಿಯಾದ ಉಡುಗೊರೆ ಕೊಟ್ಟಿದ್ದಾರೆ. ತುಂಬಾ ಜನರಿಗೆ ಚಂದನ್ ಶೆಟ್ಟಿ ಗೆದ್ದಿರೋದು ತಾವೇ ಗೆದ್ದಿರುವಷ್ಟು ಖುಷಿಯಾಗಿದೆ. ಚಂದನ್ ಶೆಟ್ಟಿ ಅವರಿಗೆ ಕನ್ನಡ ನಾಡಿನ ಬಗ್ಗೆ ಇರುವ ಗೌರವ ಏನು ಹಾಗೂ ಕನ್ನಡ ಭಾಷೆಯ ಬಗ್ಗೆ ಇರುವ ಕಾಳಜಿ ಏನು ಅಂತ ಬಿಗ್ ಬಾಸ್ ಫೈನಲ್ ಎಪಿಸೋಡ್ ನೋಡಿದವರಿಗೆ ಮಾತ್ರ ಗೊತ್ತಾಗಿರುತ್ತೆ. ಚಂದನ್ ಶೆಟ್ಟಿ ಅವರಿಗೆ 50 ಲಕ್ಷ ರೂಪಾಯಿ ಹಣಕ್ಕಿಂತ ಬಿಗ್ ಬಾಸ್ ಟ್ರೋಫಿ ತುಂಬಾ ಮುಖ್ಯವಾಗಿತ್ತು. ಇನ್ನು 50 ಲಕ್ಷ ರೂಪಾಯಿಯನ್ನ ಏನು ಮಾಡ್ತಾರಂತ ಗೊತ್ತಾ ನಿಮಗೆ? ಚಂದನ್ ಶೆಟ್ಟಿ ಅವರಿಗೆ ಇಷ್ಟು ವರ್ಷ ಆದರೂ ಕೂಡ ಒಂದು ಸ್ವಂತ ಮನೆಯನ್ನು ಖರೀದಿ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಬಿಗ್ ಬಾಸ್ ಸೀಸನ್ 5 ವಿನ್ ಆದ ನಂತರ ಅದರಿಂದ ಬಂದ ಹಣದಿಂದ ಒಂದು ಸ್ವಂತ ಮನೆ ಖರೀದಿ ಮಾಡಬೇಕು ಅಂತ ಚಂದನ್ ಶೆಟ್ಟಿ ಅವರ ತಾಯಿ ಹಾಗೂ ಚಂದನ್ ಶೆಟ್ಟಿ ಅವರು ಹೇಳಿಕೊಂಡಿದ್ದಾರೆ. ಇಷ್ಟು ದಿನ ಚಂದನ್ ಶೆಟ್ಟಿ ಅವರ ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಗುತ್ತಿರಲಿಲ್ಲ. ಆದರೆ ಇನ್ಮೇಲಿಂದ ಚಂದನ್ ಶೆಟ್ಟಿ ಅವರ ಹಾಡು ಸ್ಯಾಂಡಲ್ವುಡ್ ನಲ್ಲಿ ಹೊಸ ಟ್ರೆಂಡ್ ಸೆಟ್ ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ನೀವು ಕೂಡ ಚಂದನ್ ಶೆಟ್ಟಿ ಅವರಿಗೆ ಬೆಂಬಲ ನೀಡ್ತೀರಾ ಅಂತ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.